ಹಾಯ್, ಎಲ್ಲರೂ ಆರಾಮ? ನೀವು ಪೆಪ್ಪರ್ ಡ್ರೈ ತಿಂದಿರ್ತೀರಾ, ಮಶ್ರೂಮ್ ಪೆಪ್ಪರ್ ಡ್ರೈ ತಿಂದಿರ್ತೀರಾ, ಗೋಬಿ ಪೆಪ್ಪರ್ ಡ್ರೈ ತಿಂದಿರ್ತೀರಾ, ಆದರೆ ಯಾವತ್ತಾದರೂ ಕೆಸುವಿನ ಗೆಡ್ಡೆಯ ಪೆಪ್ಪರ್ ಡ್ರೈ ತಿಂದಿದ್ದೀರಾ? ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ, ಬನ್ನಿ. ನನಗೆ ಇದನ್ನು ಮಮತಾ ಅಕ್ಕ ಅನ್ನೋರು ಹೇಳ್ಕೊಟ್ಟಿರೋದು. ಸೊ ಫಸ್ಟು ಕೆಸುವಿನ ಗೆಡ್ಡೆಯನ್ನು ಚೆನ್ನಾಗಿ ತೊಳೆದು ಒಣ ಹಾಕಿದ್ದೆ. ಆನಂತರ ಅದನ್ನು ಸಿಪ್ಪೆನ ಕೆತ್ಕೋಬೇಕು ನೀಟಾಗಿ. ಕೆತ್ತಿದ್ದನ್ನು ಆಮೇಲೆ ಚೆನ್ನಾಗಿ ದೊಡ್ಡ ದೊಡ್ಡ ಹೋಳುಗಳನ್ನಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡಿರೋ ಹೋಳನ್ನು ಒಂದು ಸ್ವಲ್ಪ ಹುಳಿ ಒಂದು ಸ್ವಲ್ಪ ಉಪ್ಪು ಹಾಕಿ ಕುಕ್ಕರಲ್ಲಿ ನೀರು ಹಾಕಿ ಒಂದು ವಿಸಿಲ್ ಹೊಡೆಸ್ಬೇಕು. ಆನಂತರ ಪೆಪ್ಪರ್ ಅಂದರೆ ಕಾಳುಮೆಣಸು, ಜೀರಿಗೆ, ಸೋಂಪು ಇಷ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಎಣ್ಣೆ ಹಾಕಬಾರ್ದು, ಹಾಗೆ ಹುರ್ಕೋಬೇಕು. ಅದನ್ನು ಚೆನ್ನಾಗಿ ಕಡಿ ಕಡಿಯಾಗಿ ಮಿಕ್ಸಿ ಮಾಡ್ಕೋಬೇಕು. ಆಮೇಲೆ ಬಾಣಲಿಲಿ ಎಣ್ಣೆ ಹಾಕಿ ಅದಕ್ಕೆ ಹಸಿಮೆಣಸು, ದಾಲ್ಚಿನಿ ಎಲೆ, ಒಂದು ಲವಂಗ, ಕರಿಬೇವು ಸೊಪ್ಪು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನು ಹುರ್ಕೊಬೇಕು. ನಂತರ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿನ ಹಾಕ್ತಾ ಇದ್ದೀನಿ. ಇದು ಮೆತ್ತಗಾಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಆಮೇಲೆ ರುಬ್ಕೊಂಡಿರೋ ಮಿಶ್ರಣನ ಇದಕ್ಕೆ ಹಾಕೋಬೇಕು. ನಂತರ ನಾನು ಇದಕ್ಕೆ ಸ್ವಲ್ಪ ಸೋಯಾ ಸಾಸ್, ಸ್ವಲ್ಪನೇ ಸ್ವಲ್ಪ ಸೋಯಾ ಸಾಸ್ ಹಾಕಿದ್ದೀನಿ. ಸೋಯಾ ಸಾಸ್ ಹಾಕಿರೋದ್ರಿಂದ ಉಪ್ಪು ನೋಡಿಕೊಂಡು ಸ್ವಲ್ಪ ಹಾಕಬೇಕು. ನಂತರ ಬೇಯಿಸ್ಕೊಂಡಿರೋ ಕೆಸುವಿನ ಗಡ್ಡೆ ಹೋಳುಗಳನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿದರೆ ನಮಗೆ ಪೆಪ್ಪರ್ ಡ್ರೈ ಸವಿಯಲು ಸಿದ್ಧ. ಸೊ ಎಷ್ಟು ಈಸಿ ಅಲ್ವಾ? ಮತ್ತು ತುಂಬ ರುಚಿಯಾಗೂ ಕೂಡ ಇರುತ್ತೆ. ಸೊ ಮಾಡ್ಕೊಳ್ಳಿ. ಇದು ಇಷ್ಟ ಆದರೆ ನಿಮಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ.